ಯಾರ ಅಲ್ಲಪ್ಪ ಮಾತಾಡೋಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು ಇವತ್ತು ಬಿಡಿ ಅವ್ರ ಲೇಡೀಸ್ ನೀವು ಬೆಟ್ಟಿದ್ದಾರೆ ಅಂತ ಅವ್ರು ನಾವ್ಯಾತ ಲೇಡೀಸ್ ಬೇಕನ್ನ ಆಯ್ತು ಬಿಡಿ ಇವರು ಲೇಡೀಸ್ ಅವ್ರಿಂದ ನಾವೆಲ್ಲ ಅಲ್ಲ ಸರ್ ನಂಗೆ ಅವ್ನ್ ಯಾರು ತಿಳ್ತೀರ ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟೆಲ್ ಉಳ್ಳ ಇದ್ದಲ್ಲಿ ಯಾರು ಅವ್ನೇ ಯಾರು ಏನಲ್ಲ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಹರ್ಷಿಕಾ ಪೂಣಚ ಮತ್ತು ಭುವನ್ ಪೂರ್ಣಣ್ಣ ಇವರು ಫ್ರೆಸಾರ್ಟಿನ ಕರಾಮ ಅಂತ ಒಂದು ಹೋಟ್ಲು ಊಟಕ್ಕೆ ಹೋಗಿರ್ತಾರೆ ಊಟಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಅವರೇನೋ ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲೊಂದು ಕಿರಿಕ್ ನಡೆಯುತ್ತೆ ಕಿರಿಕ್ ಸ್ವಲ್ಪ ಗಲಾಟೆ ಆಗುತ್ತೆ ಆ ಗಲಾಟೆ ಅಲ್ಲಿಗೆ ತಣ್ಣಗಾಗುತ್ತೆ ಅಲ್ಲೇ ಮುಂದೆ ಹೋಗ್ತಾರೆ ಈ ಘಟನೆ ನಡೆದು ಕೆಲ ಮೇಲೆ ಅಂದರೆ ನಿನ್ನೆ ಹರ್ಷಿಕಾ ಪೂಣಾಚ ಅವರು ಒಂದು ಟ್ವೀಟ್ ಮಾಡ್ತಾರೋ ಅಥವಾ ಫೇಸ್ಬುಕ್ಕಲ್ಲಿ ಆ ವೀಡಿಯೋ ಆಲ್ರೆಡಿ ರೆಕಾರ್ಡ್ ಮಾಡಿರ್ತಾರೆ ಆ ವೀಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ ಈಗ ಒಂದು ಚರ್ಚೆ ಶುರುವಾಗಿದೆ ಜೊತೆಗೆ ಮಾಧ್ಯಮಗಳು ಕೂಡ ಆಗಿ ತೊಗೊಂಡಿದ್ದಾರೆ ಆ್ಯಸ್ ಎ ಸೆಲೆಬ್ರಿಟಿ ಅದ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸಿದ್ದಾರೆ ಏನಾಯಿತು ಏನು ಘಟನೆಯನ್ನು ಕೇಳ್ತಿದ್ದಾರೆ ಒಟ್ಟಾರೆಯಾಗಿ ಅವರು ಆ ಇನ್ಸಿಡೆಂಟ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಇದ್ದಾಯಿತು ನಾವೇನು ಅಂತ ಅರ್ಥ ಇದೀವ ಅದೊಂದೇ ಪಾಕಿಸ್ತಾನೆ ಪಾರ್ಕಿಂಗ್ ಇಂದ ಗಾಡಿ ವಾಲೆ ವ್ಯಾಲೆ ತಂದ್ರು ಬೋನೋರ್ ಗಾಡಿ ಸ್ಟಾರ್ಟ್ ಮಾಡುದು ನಾವೆಲ್ಲ ಗಾಡಿ ಹತ್ಕೊಂಡ್ವಿ ಗಾಡಿ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಅಷ್ಟೊತ್ತಿಗೆ ಒಬ್ಬ ಬಂದು ದೇಕೆ ಚಲೋ ಅಂದ್ರು ಅಷ್ಟೊತ್ತಿಗೆ ಇವ್ರು ಹೇಳಿದ್ರು ಅಲ್ಲಪ್ಪ ನಾನು ಗಾಡಿ ತೆಗಿತೀನಿ ನೀನ್ ಸೈಡ್ಗೆ ಬಾ ಅಂತ ಹೇಳ್ಕೊ ಏ ಆ ಜಾತೆ ಕನ್ನಡಕ್ಕೆ ಲೋಗ್ ಅಂತವರು ಬೇಡ ಬೇಡ ಅಂತಲೇ ಇದ್ರು ನನಗೆ ನಾವೇನು ನಮ್ಮ ದೇಶದಲ್ಲಿಲ್ವಾ ನಾವೇನು ಪಾಕಿಸ್ತಾನದಲ್ಲಿ ಇದೀವ ಅಫ್ಘಾನಿಸ್ತಾನದಲ್ಲಿದ್ದೀವ ಕನ್ನಡ ಮಾತಾಡಿದ್ರೆ ಜಗಳ ಮಾಡೋಕೆ ಬರ್ತಾರೆ ಅದನ್ನೇ ಒಂದು ರೀಸನ್ ಆಗಿ ತೊಗೊಂಡು ನಮ್ಮ ಮೇಲೆ ಹಲ್ಲೆ ಮಾಡೋಕೆ ಬರ್ತಾರೆ ಚೈನ್ ಕಿತ್ಕೊಳ್ತಾರೆ ಕೈಯಲ್ಲಿರೋ ಉಂಗ್ರ ಉಂಗುರ ಕಿತ್ಕೊಳ್ತಾರೆ ಇದೆಲ್ಲ ಮಾಡೋಕೆ ಬರ್ತಾರೆ ಏನು ದೌರ್ಜನ್ಯ ಸರ್ ಇದು ಆ ಇನ್ಸಿಡೆಂಟ್ ಆಯಿತು ಅವ್ರಿಗೆ ನೋವಾಯಿತು ಆ ಅಟ್ಯಾಕ್ ಏನಾದರೂ ಆಯಿತಾ ಗಾಯ ಆಯಿತಾ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಎಫ್ ಐ ಆರ್ ಆಯ್ತಾ ಅರೆಸ್ಟ್ ಮಾಡಿದ್ರ ಅರೆಸ್ಟ್ ಮಾಡಿಲ್ವಾ ಈ ಥರದ ಘಟನೆ ಆಗಬಾರ್ದಿತ್ತು ಇವೆಲ್ಲವನ್ನು ಮಾತಾಡ್ತಾ ಹೋಗ್ಬೋದು ಏ ಅವ್ನು ಯಾರೋ ಒಬ್ಬ ತರಲೆ ಬಂದುಬಿಟ್ಟು ಇವೆಲ್ಲ ಮಾಡ್ತಾ ಇದ್ದ ಆ ತರಲೆ ಬಂದುಬಿಟ್ಟು ನಮ್ಮ ಮೈ ಮೇಲೆ ಮುಗಿಬಿದ್ದ ಭಾಳ ದೊಡ್ಡ ನೋವಾಯ್ತು ನಮಗೆ ಭಾಳ ಸಂಕಟ ಆಯಿತು ಏನಿದೆ ಏನು ಕತೆ ಇದು ಏನಿದು ಲಾ ಆ್ಯಂಡ್ ಆರ್ಡರ್ ಪಬ್ಲಿಕ್ಗಳು ಹಾಗೆ ನೋಡ್ತಾ ಸುಮ್ಮನೆ ಸುಮ್ಮನೆ ಹೋಗ್ತಾಯಿದ್ರು ಅದಾಗ್ತಿತ್ತು ಇದಾಗ್ತಿತ್ತು ಈ ಥರ ಹಲವಾರು ರೀತಿಯಲ್ಲಿ ಒಂದು ಇನ್ಸಿಡೆಂಟ್ನ ನೀವು ಅನಾಲಿಸಿಸ್ ಮಾಡ್ಬೋದು ಆಕ್ಷೇಪ ವ್ಯಕ್ತಪಡಿಸ್ಬೋದು ಆದರೆ ಪಾಕಿಸ್ತಾನ ಯಾಕೆ ಇರ್ತೀರಾ ಇಲ್ಲಿ ಅಂತ ಅಷ್ಟಕ್ಕೆ ಬಂದು ಮಾತ್ರ ಬಂದಿದ್ದು ನಾನು ಅಲ್ಲಿ ಘಟನೆ ವಿಡಿಯೋವನ್ನು ನೋಡ್ತಾ ಇದ್ದೆ ನಾನು ಆ ಗರಾಟೆ ಮಾಡ್ತಿದ್ದ ವ್ಯಕ್ತಿಯನ್ನು ಎಳಿತಾ ಇದ್ದರು ಜೊತೆಗೆ ನಿಮ್ಮ ಹತ್ರ ಅವನು ಯಾರೋ ಮಾಡಿದ್ದಕ್ಕೆ ನಾವು ಕ್ಷಮೆ ಕೇಳ್ತೀವಿ ನೀವು ಹೊರಡ್ಬಿಡಿ ಅಂತ ಹೇಳ್ತಾ ಇದ್ರು ಅವರು ಕೂಡ ಮುಸಲ್ಮಾನರೇ ಹರ್ಷಿಕಾ ಅವರೇ ಅವರು ಕೂಡ ಮುಸಲ್ಮಾನರೇ ಲೇಡೀಸ್ ಬಿಡಿ ಇವರು ಲೇಡೀಸ್ ಅವರಿಂದ ನಾವೆಲ್ಲ ತಪ್ಪಕ್ಕೆ ಕ್ಷಮೆ ಕೇಳ್ತೀವಿ ಸರ್ ನಂಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಅಂತ ಕುಳ್ಳ ಇದ್ದಲ್ಲ ಯಾರು ಅವನೇ ಯಾರು ಆಯ್ತಮ್ಮ ಹೋಗಿ ಅಂತ ಯಾರವನು ಯಾರವನು ಅಂತ ಕೇಳಿದ್ರೆ ಯಾರಾಗ ಗೊತ್ತಿಲ್ಲ ನಿಮ್ಮ ಥರನೇ ಅವರು ಊಟ ಮಾಡೋಕ್ಕೆ ಬಂದವ್ ಇರ್ಬೋದು ಅವ್ನು ಯಾರೋ ಗೊತ್ತಿಲ್ಲ ಅವ್ನು ಅಲ್ಲ ಇಲ್ಲಲ್ಲ ಬಿಡಿ ಹೊರಟು ಬಿಡಿ ಅವ್ನೇನೋ ಮಾಡ್ದೆ ಆಯ್ತು ಬಿಡಿ ಶ್ ಕ್ಷಮೆ ಕೇಳ್ತೀನಿ ನೀವು ಬಿಡಿ ಅಂತ ಕೇಳ್ತಾರೆ ಆ ಪುಂಡ ಮುಸಲ್ಮಾನ ಆಗಿರ್ಬೋದು ಹಾಗೆ ನಿಮ್ಮ ಹತ್ರ ತಮ್ಮದಲ್ಲದ ತಪ್ಪಿಗೆ ನಾವು ಅವನು ಬದಲಿಗೆ ಕ್ಷಮೆ ಕೇಳ್ತೀವಂತ ಹೇಳಿ ನಿಮ್ಮನ್ನು ಕಳಿಸಿದ್ರಲ್ಲ ಯಾಕ ಅವರಲ್ಲಿ ನೀವು ಭಾರತೀಯನನ್ನು ನೋಡಲಿಲ್ಲ ಅವರಲ್ಲಿ ಯಾಕೆ ಪಾಕಿಸ್ತಾನವನ್ನು ನೋಡೋಕೆ ಟ್ರೈ ಮಾಡ್ತೀರಾ ಯಾ ಯಾವುದೇ ಘಟನೆ ಆಗಲಿ ಅಲ್ಲಿ ಬೇರೆ ಧರ್ಮದವನು ಬೇರೆ ಮುಸಲ್ಮಾನ ಇದ್ದರೆ ಅಲ್ಲಿ ಯಾಕೆ ಪಾಕಿಸ್ತಾನ ಬಂದುಬಿಡುತ್ತೆ ನಿಮಗೆ ಒಟ್ಟಾರೆ ಮುಸಲ್ಮಾನರನ್ನು ಪಾಕಿಸ್ತಾನ ಪಾಕಿಸ್ತಾನ ಅಂಥೇಳಿ ಬಿಂಬಿಸುವ ಪ್ರಯತ್ನ ಯಾಕೆ ಮಾಡ್ತಾರೆ ಅರ್ಷಕ ಪೂರ್ಣಚವರೇ ಈ ಎಲೆಕ್ಷನ್ ಟೈಮಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹೇಗಿದೆ ಹೇಗೆ ಬರೀತಿದ್ದಾರೆ ಪಾಕಿಸ್ತಾನಿಗಳು ಜಿಹಾದಿಗಳು ಅಂಥೇಳಿ ಮಾರ್ಕೆಟಿಂಗ್ ಮಾಡುವವರ ಉದ್ದೇಶಕ್ಕೆ ಸಾಥ್ ಕೊಡ್ತಾ ಇದ್ದೀರಾ ಅಂತ ಅನಿಸುತ್ತೆ ನಮಗೆ ಇನ್ಸಿಡೆಂಟ್ ಆಯ್ತಲ್ಲ ನೀವು ಈಗಲೂ ಕೂಡ ಈ ವಿಡಿಯೋ ಮಾಡಿ ನಾವು ಕನ್ನಡದವರಲ್ವಾ ನಾವು ಪಾಕಿಸ್ತಾನದಲ್ಲಿದ್ದೀವ ಅನ್ನೋ ಬದಲು ಕೇಸ್ ಹಾಕಿ ಕಂಪ್ಲೇಂಟ್ ಕೊಡಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾವು ಎನ್ಕ್ವೈರಿ ಮಾಡಿದಾಗ ಪರಸ್ಪರ ಏನೋ ಸಂಘರ್ಷಗಳಾಯಿತು ಆ ಸಂಘರ್ಷದಿಂದ ಈ ಥರ ಆಯಿತು ಆಫ್ ದಿ ರೆಕಾರ್ಡು ನಾವು ಬೇರೆ ಥರದಲ್ಲಿ ಗಲಾಟೆಗಳಾದವು ಹಾಗೆ ಹೀಗೆ ಅಂತ ಯಾರ್ಯಾರೋ ಏನೇನೋ ಕಥೆಗಳು ಹೇಳ್ತಾರೆ ಅದೆಲ್ಲ ಎನ್ಕ್ವೈರಿ ಆಗಬೇಕು ಈಗ ನೀವು ಕಂಪ್ಲೇಂಟ್ ಕೊಡಬೇಕು ಇಲ್ಲ ನೀವು ಅವರ ವಿಡಿಯೋವನ್ನು ಬಿಟ್ಟಿರೋದ್ರಿಂದ ಆ ಇನ್ಸಿಡೆಂಟ್ ಏನಾಯಿತು ಅಂತ ಅವ್ರ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕು ಇವೆಲ್ಲ ನಡೆದಾಗ ಅಸಲಿಯತ್ತು ಏನು ಅನ್ನೋದು ಅನಾವರಣ ಆಗ್ತದೆ ಗಲಾಟೆ ಅವನೇ ಮಾಡಿದ್ರು ಅಥವಾ ನೀವೇ ಮಾಡಿದ್ರು ಇವೆಲ್ಲ ಎನ್ಕ್ವೈರಿಗೆ ಸಂಬಂಧಪಟ್ಟ ವಿಚಾರ ನಮ್ಮ ಆಕ್ಷೇಪ ನಿಮ್ಮ ಹೇಳಿಕೆ ಯಾಕೆ ಪಾಕಿಸ್ತಾನವನ್ನು ತರ್ತೀರ ಫ್ರೆಝರ್ ಟೋನಿನ ಒಬ್ಬ ಮುಸಲ್ಮಾನ ಪುಂಡ ಅಥವಾ ಫ್ರೆಜರ್ ಟೋನಿನ ಒಬ್ಬ ಪುಂಡ ಅಥವಾ ಯಾರೋ ಒಬ್ಬ ಅಲ್ಲಿ ಊಟಕ್ಕೆ ಬಂದಿದ್ದ ತರಲೇ ನಮಗೆ ತೊಂದರೆ ಕೊಟ್ಟ ನಮಗೆ ಕಿರಿಕ್ ಮಾಡ್ದಾ ನಮಗೆ ಅಟ್ಯಾಕ್ ಮಾಡೋಕ್ಕೆ ಬಂದ ಈ ಥರ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಯಾಕೆ ಮೀಡಿಯಾ ಮುಂದೆ ಪಾಕಿಸ್ತಾನ 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 ಅಂತೇಳಿ ಒಟ್ಟಾರೆ ಇಡೀ ಒಂದು ಸಮುದಾಯವನ್ನು ಸಗೇನು ವಿಲನೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಾ ಇದೇ ಆಗೋಯ್ತಲ್ಲ ಉದ್ದಕ್ಕೂ ಏನು ಬೇಜಾರು ಅಂದರೆ ಉದ್ದಕ್ಕೂ ಇದೆ ಅದೇ ನೇಹ ಹಿರೇಮಠರ ಕೊಲೆಯ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಎಲ್ಲೋ ಒಂದು ಕಡೆ ರುಕ್ಸಾನ ಕೂಡ ಇದೇ ಥರ ಭೀಕರವಾಗಿ ಹತ್ಯೆ ಆಗ್ತಾಳೆ ಸುಟ್ಟಾಗ್ತಾರೆ ಇವ್ರನ್ನ ಕವರ್ ಮಾಡಲ್ಲ ಸಾವನ್ನಲ್ಲೂ ಕೂಡ ಧರ್ಮ ಜಾತಿಯನ್ನು ನೋಡ್ತೀರಾ ತಪ್ಪು ಅಂತ ಈಗಷ್ಟೇ ಒಂದು ವೀಡಿಯೋ ಮಾಡಿ ಎದ್ದು ಬರ್ತೀನಿ ಅಷ್ಟೊತ್ತಿಗೆ ಹರ್ಷಿಕಾ ಪೂರ್ಣಚೋರ್ ಪಾಕಿಸ್ತಾನ 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 ಅಲ್ಲ ಇದು ಇಂಡಿಯಾ ಇದು ಬೆಂಗಳೂರು ಪಾಕಿಸ್ತಾನಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ಪಾಕಿಸ್ತಾನ ಯಾವುದೋ ಎಲ್ಲೋ ಯಾವುದೋ ಕಾಲದಲ್ಲಿ ಹೊರಟೋಯ್ತು ಆ ದೇಶ ತಗೊಂಡು ನಾವೇನು ಮಾಡೋಣ ಇಲ್ಲಿನ ಮುಸಲ್ಮಾನ ಇಲ್ಲಿನ ಮುಸಲ್ಮಾನನೇ ಇಲ್ಲಿನ ಮುಸಲ್ಮಾನ ಸಂಭಾವಿತ ಇಲ್ಲಿನ ಮುಸಲ್ಮಾನ ಸಂಭಾವಿತನೇ ಇಲ್ಲಿನ ಮುಸಲ್ಮಾನ ಪುಂಡ ಇಲ್ಲಿನ ಮುಸಲ್ಮಾನ ಪುಂಡನೇ ಭಾರತೀಯನೇ ನನ್ನ ದೇಶದ ಕಾನೂನಿನ ಅಡಿಯಲ್ಲೇ ಬರ್ತಾನೆ ಒಳ್ಳೇದು ಮಾಡಿದ್ರು ನನ್ನ ದೇಶದವನೇ ಕೆಟ್ಟದ್ದು ಮಾಡಿದ್ರು ನನ್ನ ದೇಶದವನೇ ಕೆಟ್ಟದ್ದು ಮಾಡಿದ್ರೆ ನನ್ನ ದೇಶದ ಸಂವಿಧಾನದ ಅಡಿಯಲ್ಲೇ ಅವನಿಗೆ ಶಿಕ್ಷೆ ಆಗುತ್ತೆ ವಿನಃ ಪಾಕಿಸ್ತಾನದ ಕಾನೂನಿನ ಅಡಿಯಲ್ಲಿ ಅವನಿಗೆ ಶಿಕ್ಷೆ ಆಗೋದಿಲ್ಲ ಅಂದಮೇಲೆ ಅವನು ಭಾರತೀಯ ಮುಸಲ್ಮಾನೆ ಯಾರು ಹೇಳಬೇಕು ನಾವು ಇಲ್ಲಿದ್ದೀವಿ ಏನಾಗ್ತಿದೆ ಇಲ್ಲಿ ಏನಾಗ್ತಿದೆ ಲಾ ಆ್ಯಂಡ್ ಆರ್ಡ್ರು ಸೇಫ್ಟಿ ಇಲ್ವಾ ಒಂದು ಊಟಕ್ಕೆ ಹೋದರೂ ಕೂಡ ನಾವು ಸೇಫಾಗಿ ಹೊರಗೆ ಬರೋಕ್ಕಾಗಲ್ವಾ ಏನು ಪುಂಡಾಟಿಕೆ ಇದು ಪೊಲೀಸರು ಏನು ಮಾಡ್ತಿದ್ದಾರೆ ಸರ್ಕಾರ ಏನು ಮಾಡ್ತಿದೆ ಈ ಥರ ಟೀಕೆಗಳನ್ನು ಮಾಡಿ ಪಾಕಿಸ್ತಾನ ಹೇಳ್ಕೊ ಬರ್ತೀರಿ ಯಾಕೆ ಪಾಕಿಸ್ತಾನ ಏನು ಮಾಡಿದಿದೆ ಪಾಕಿಸ್ತಾನ ಮುಗ್ದೋಯ್ತಲ್ಲ ಅಲ್ಲಿ ಬಾಂಬ್ ಹಾಕ್ತಾರೋ ಇಲ್ಲ ಚೆನ್ನಾಗಿದ್ದಾರೋ ಚೆನ್ನಾಗಿಲ್ವೋ ಅದನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕು ಫ್ರೆಝರ್ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಸರಿ ಇಲ್ಲ ಬೆಂಗಳೂರಲ್ಲಿ ಇಂತಿಂಥ ಏರಿಯಾದ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಸರಿ ಇಲ್ಲ ಅಲ್ಲಿ ಪುಂಡಾಟಿಕೆ ಇದೆ ಈ ಥರ ಸಬ್ಮಿಷನ್ಗಳನ್ನು ಮಾಡೋದರಿಂದ ಒಬ್ಬ ಸೆಲೆಬ್ರಿಟಿಯಾಗಿ ಒಂದು ಒಳ್ಳೆ ಪಾಸ್ ಪಾಸಾಗ್ತವೆ ಇಲ್ಲಾಂದರೆ ಒಂದು ಕಮ್ಯುನಿಟಿನ ವಿಲನೈಸ್ ಮಾಡುವಂತಹ ಷಡ್ಯಂತ್ರಕ್ಕೆ ನೀವುಗಳು ಕೂಡ ತುಪ್ಪ ಹಾಕಿ ಅದು ಚುನಾವಣೆಯ ಮೇಲೆ ಪ್ರಭಾವ ಬೀರುವಂತೆ ಮಾಡಿ ಏನೇನೋ ಕಥೆಯನ್ನು ಮಾಡಾಕ್ತೀರ ಅಷ್ಟೇ ಪೂರ್ಣ ಹರ್ಷಕ ಪೂರ್ಣಚಾರಣ್ ದಂಪತಿಗಳು ಸೆಲೆಬ್ರಿಟಿಗಳು ಸಿನಿಮಾ ನಟರು ಅವ್ರ ಮೇಲೇನಾದರೂ ಅನ್ಯಾಯಗಳಾಯ್ತು ಅಂದರೆ ಪರವಾಗಿ ನಿಲ್ಲೋ ಅವ್ರಂತಲ್ಲ ಯಾರ ಮೇಲಾದರೂ ಅನ್ಯಾಯ ಆದರೂ ಅವ್ರ ಜೊತೆ ನಿಲ್ಲಬೇಕಾದ್ರು ನಾವು ಆದರೆ ಪರ್ಟಿಕ್ಯುಲರಾಗಿ ಆ ಸಬ್ಜೆಕ್ಟ್ಗಳ ಮೇಲೆ ನಮ್ಮ ವಾದ ವಿವಾದಗಳಿರಬೇಕಾಗ್ತದೆ ನಮ್ಮ ಬಡಿದಾಟ ಹೊಡೆದಾಟಗಳಿರಬೇಕಾಗ್ತದೆ ಅದು ಬಿಟ್ಟು ಸಂಬಂಧ ದೇಶ ಅಂತಾರೆ ಪಾಕಿಸ್ತಾನದಲ್ಲಿದೆ ಯಾಕೆ ಮುಸಲ್ಮಾನ ಅಂತಕ್ಷಣ ಪಾಕಿಸ್ತಾನ ಯಾಕೆ ಬರುತ್ತೆ ಪಾಕಿಸ್ತಾನ ಯಾಕೆ ಸೌದಿ ಅರೇಬಿಯಾ ಬರಲ್ಲ ಯಾಕಂದರೆ ಪಾಕಿಸ್ತಾನ ಅನ್ನೋದೇ ಈ ದೇಶದ ಚುನಾವಣೆಯ ಮಾರ್ಕೆಟಿಂಗ್ ಪಾಕಿಸ್ತಾನ ಅನ್ನೋದೇ ದೊಡ್ಡ ಮಟ್ಟದಲ್ಲಿ ನೀವುಗಳು ಬೆಂಬಲಿಸ್ತಿರಲ್ಲ ಆ ಪಕ್ಷಕ್ಕೆ ವರದಾನ ಆಗೋದು ಹಾಗಾಗಿ ಪಾಕಿಸ್ತಾನ ತರ್ತೀರ ಅಂದರೆ ಸೌದಿ ಅರೇಬಿಯಾ ತರಕಲ್ಲ ನೀವು ಯಾಕಂದರೆ ನಿರೂಪದ್ರ ಅಲ್ಲ ಅದೇನು ಸಮಸ್ಯೆಗಳಿಲ್ಲ ನಮ್ಮ ಶತ್ರು ರಾಷ್ಟ್ರನ್ನೆಲ್ಲ ನಮ್ಮ ಬಾರ್ಡ್ರನ್ನಲ್ಲೇ ಕಿತ್ತಾಡ್ತಾನೂ ಇಲ್ಲ ಅದಕ್ಕೆ ಪಾಕಿಸ್ತಾನ ಈಸಿಯಾಗಿ ಬಾಯಿಗೆ ಬರುತ್ತೆ ಈಸಿಯಾಗಿ ಪಾಕಿಸ್ತಾನ ಹೇಳಿದ ತಕ್ಷಣ ನೋಡಿದ್ರೆ ಇಲ್ಲಿ ಸಾವಿರಲ್ಲ ಪಾಕಿಸ್ತಾನಿಗಳು ಅಂತ ಹೇಳಿ ಬಿಂಬಿಸುವ ಪ್ರಯತ್ನಕ್ಕೆ ನೀವುಗಳೆಲ್ಲ ಇಂಬು ಕೊಡ್ತಾ ಇದ್ದೀರ ಅದು ಮಾಡಬೇಡಿ ನಿಮ್ಗೆ ಅನ್ಯಾಯ ಆಗಿದೆಯಾ ಜೊತೆನೇ ಹೇಳ್ತೀವಿ ನಿಮ್ಗೆ ಅನೇಯ ಮಾಡಿದವನು ಯಾರು ಅವನ್ನ ಬಲಿ ಹಾಕೋಣ ಇಲ್ಲ ನಿಮ್ಮಿಂದ ಅವ್ನಿಗೆ ಅನ್ಯಾಯ ಆಯಿತಾ ಅವ್ನು ಕೇಸ್ ಹಾಕ್ತಾನೋ ಇನ್ನೊಂದು ಆಗ್ತಾನೋ ಆಮೇಲೆ ನೋಡೋಣ ನಡುವೆ ಪಾಕಿಸ್ತಾನವನ್ನು ತಂದು ಭಾರತದ ಮುಸಲ್ಮಾನರೆಲ್ಲ ಪಾಕಿಸ್ತಾನಿಗಳು ಅಂಥೇಳಿ ಒಂದು ಚರ್ಚೆಯನ್ನು ಹುಟ್ಟಾಕ್ಬೇಡಿ ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ರೆಡಿ ಅದೇ ಸ್ಟಾರ್ಟ್ ಆಗಿರೋದು ಅದಕ್ಕೋಸ್ಕರ ನಾನು ಬಂದು ಮಾತಾಡ್ತಿದ್ದೀನಿ ನಮಸ್ಕಾರ